ದೀಪೋ ಹರತಿ ಕಲ್ಯಾಣಂ ಅನ್ನುವಂಥ ಒಂದು ಸೂಕ್ತಿ ಏನಿದೆ, ಅದೇ ರೀತಿ ಸಮಸ್ತ ಜನತೆಗೆ ಮತ್ತು ಲೋಕಕ್ಕೆ ಕಲ್ಯಾಣ ಆಗಲಿ ಎನ್ನುವಂಥ ಹರಕೆಯೊಂದಿಗೆ ಇವತ್ತಿನ ಸೌಹಾರ್ದ ದೀಪಾವಳಿಯನ್ನು ದೀಪ ಬೆಳಗಿಸುವುದರ ಮೂಲಕ ಶ್ರೀಯುತ ರವೀಂದ್ರರಯ್ಯ ಹರೇಕಳ ಅವರು ಬೆಳಗಿಸ್ತಾರೆ. ಅವರ ಜೊತೆಯಲ್ಲಿ ನಾವೆಲ್ಲರೂ ಹಣತೆಯನ್ನು ಬೆಳಗಿಸೋಣ. ಎಲ್ಲರಿಗೂ ಶುಭ ಆಗಲಿ. ತಮಸೋಮ ಜ್ಯೋತಿರ್ಗಮಯ ಬೇಕು ಸರ್, ಅದು ಆ ಬತ್ತಿಯಲ್ಲಿ ಆಗ್ತದೆ ನೋಡುವ. ಮಾತೆರ್ನಲ್ಲ ಪಾತೆರ ಕೇಂದ್ರ ರವೀಂದ್ರಣ್ಣೆ ಅರ್ನ ಪಾತೆರ ಹೆಂಚಿನ ನಿಗಳೇ ಗೊತ್ತುಂಡು. ಅವು ಮೈ ಇರ್ಮೆನಾಪನಂಚಿನ ಪಾತೆರ ನೆನಪರ ಆರು ಪಾತೆರ್ನಾರೆ ಆರು ಒಂದು 10 ನಿಮಿಷದ ಆತು ಪೊರ್ತು ನಂಗೆ ಮಾತೆರೆಗಿಲ್ಲ ಪೊರ್ಲುದ ಪಾತೆರನ್ನು ಪಾತೆರಡು ಬಂದಕ್ಕೆ ನಂದುಳ್ಳ. ಉಳ್ಳಾಲ ಪತ್ರಕರ್ತರ ಸಂಘದ ಒಂದು ಆಶ್ರಯದಲ್ಲಿ ನಡೆಯತಕ್ಕಂತಹ ಬಹಳ ಉಪಯುಕ್ತವಾದಂತಹ ಮತ್ತು ಒಂದು ಜವಾಬ್ದಾರಿಯುತವಾದಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಸಂಘದ ಅಧ್ಯಕ್ಷರು ನನ್ನ ಬಹಳ ಪ್ರೀತಿಯ ಶಿಷ್ಯರು ಆಗಿರತಕ್ಕಂತಹ ವಸಂತ್ ಕೊಣಾಜಿಯವರೇ, ಇದೀಗ ವೇದಿಕೆಯಲ್ಲಿ ಗೌರವಿಸಲ್ಪಟ್ಟಂತಹ ಸಾಧಕರು ಪ್ರವೀಣ್ ಶೆಟ್ಟಿಯವರೇ ಹಾಗೂ ಇಸ್ಮಾಯಿಲ್ರವರೇ ಸಿರಿಲ್ರವರೇ ಹಾಗೂ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರತಕ್ಕಂತಹ ಶಶಿಧರ್ ಪೊಯ್ಯತ್ತ ಬೈರವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ ಮತ್ತು ನಾಗರಿಕರೇ, ಇದು ಈ ಉಳ್ಳಾಲ ಪತ್ರಕರ್ತರ ಸಂಘ ಇದಕ್ಕೆ ಬರುವಾಗ ಏನನ್ನಿಸ್ತಾ ಇದೆ ಅಂತ ಹೇಳಿದರೆ ಅದೊಂದು ನಮ್ಮ ಕುಟುಂಬದ ಮನೆಗೆ ಬಂದ ಹಾಗೆ ಆಗ್ತದೆ. ಯಾಕೆ ಅಂತಂದರೆ ಎಲ್ಲರೂ ನಮಗೆ ಬಹಳ ಆತ್ಮೀಯರು, ಆದ ಕಾರಣ ಇಲ್ಲಿ ಖುಷಿಯಾಗುವಂಥ ಒಂದು ವಿಚಾರ ಇದು. ಇನ್ನೊಂದು ಈ ಮಾಧ್ಯಮ ಅಂತ ಹೇಳಿದಾಗ ಅದು ಪ್ರಚಾರಕ್ಕೆ ಮಾತ್ರ ಇರುವಂಥದ್ದು ಅಂತಲ್ಲ ಅಲ್ಲಿ ಅರ್ಥ. ಜನಸಾಮಾನ್ಯರಿಗೆ ಒಂದು ಪ್ರಚಾರಕ್ಕೆ ಮಾಧ್ಯಮ ಅಂದರೆ ನಿಜವಾಗಿ ಅದು ಪ್ರಚಾರಕ್ಕೆ ಮಾತ್ರ ಇರುವಂಥದ್ದಲ್ಲ, ಇದು ಸಾಮಾಜಿಕವಾದಂಥ ಬದುಕು ಕಟ್ಟುವಂತಹ ಒಂದು ಬಹಳ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡುವಂಥದ್ದು ಮಾಧ್ಯಮಗಳು. ಮಾಧ್ಯಮಗಳು ಅಂತಂದರೆ ಸಮಾಜದ ಜೀವನಾಡಿಗಳು, ಅದು ಜೀವನಾಡಿ ಅದು. ಆದ ಕಾರಣ ಇಂತಹ ಅವರೆಲ್ಲ ಸೇರಿಕೊಂಡು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತ ಅಂದರೆ ನಾನು ನಿಜವಾಗಿಯೂ ಈ ಉಳ್ಳಾಲ ಪತ್ರಕರ್ತರ ಸಂಘವನ್ನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇನ್ನೊಂದು, ಇಲ್ಲಿ ಮೂವರನ್ನು ಗುರುತಿಸಿ ಸಮಾಜಕ್ಕೆ ತೋರಿಸುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಿದ್ದೀರಿ. ಎಲ್ಲರೂ ಕೂಡ ನಾ ಈಗ ನೋಡುವಾಗ ಒಳ್ಳೊಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಆದರೆ ಅವರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಬಹಳ ಮುಖ್ಯವಾದದ್ದು, ಯಾಕೆಂದರೆ ಇಂಥ ಏನೂ ಗೊತ್ತಿಲ್ಲದಂಥವರನ್ನು ಸಮಾಜಕ್ಕೆ ತೋರಿಸಿಕೊಡುವಂಥ ಕೆಲಸವನ್ನು ಪತ್ರಕರ್ತರು ಮಾಡಬೇಕು. ಅದನ್ನು ನೀವು ಮಾಡ್ತಾ ಇದ್ದೀರಿ. ಯಾಕೆಂದರೆ ಇವರು ಏನು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ ಎನ್ನುವುದು ಸಮಾಜಕ್ಕೆ ಗೊತ್ತಾಗಬೇಕು. ಆವಾಗ ಯಾರು ಇಂಥ ಒಂದು ಒಂದು ಒಳ್ಳೆಯ ಮಾತುಂಟು, ಇಂಥವರಿಗೆ ಒಂದು ಒಳ್ಳೆಯ ಮಾತುಂಟು. ಏನು ಒಳ್ಳೆಯ ಮಾತು ಅಂದರೆ, ಆಡದೇ ಮಾಡುವವನು ರೂಢಿಯೊಳಗುತ್ತವನು, ಆಡಿ ಮಾಡುವವನು ಮಧ್ಯಮನು, ಅಧಮನಾಥನೂ ಆಡಿ ಮಾಡದವನು ಅಂತ. ಇಂದು ಇದೊಂದು ಒಳ್ಳೆಯ ಮಾತಿದು. ಈಗ ಇಲ್ಲಿ ಆಡದೇ ಮಾಡುವವರಿರುವುದು, ಅವರನ್ನು ನೀವು ಗುರುತಿಸಿ ಈ ಸಮಾಜಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀರಲ್ಲ, ಇದು ನಿಜವಾಗಿಯೂ ಅಭಿನಂದನೀಯವಾದಂಥ ಒಂದು ವಿಚಾರ. ಇಲ್ಲಿ ಒಳ್ಳೆಯ ಶೀರ್ಷಿಕೆ ಇರತಕ್ಕಂಥ ಕಾರ್ಯಕ್ರಮ ತಿಂಗಳ ಬೆಳಕು ದೀಪಾವಳಿ ಸೌಹಾರ್ದ ಅಂತ ಒಳ್ಳೆಯ ಒಂದು ಶೀರ್ಷಿಕೆ. ಬಹುಶಃ ಶಶಿಧರ್ ಪೊಯ್ಯತ್ತ ಇಲ್ಲಿ ಎಲ್ಲರೂ ಕೂಡ ಹಾಗೆ ಶಶಿಧರ್ ಪೊಯ್ಯತ್ತ ಬೈಲರು ಅಂತ ಅಲ್ಲ, ಇಲ್ಲೆಲ್ಲ ಪತ್ರಕರ್ತರು ಆ ಬದುಕನ್ನು ನಾನು ಎಲ್ಲ ಪೇಪರ್ನಲ್ಲಿ ನೋಡ್ತಾ ಇರುವಾಗ ಅದನ್ನು ಚಿತ್ರಿಸುವಂಥ ರೀತಿ ಉಂಟಲ್ಲ, ಬಹಳ ಎಂಥದ್ದು ಚಂದ ಇರ್ತದೆ ಅದು ನೋಡುವವರಿಗೆ ಆಕರ್ಷವಾಗಿದೆ. ಅದು ಇರಬೇಕು ಓದುವವರಿಗೆ ಯಾವಾಗಲೂ, ಅದು ಪತ್ರಿಕೆ ಆಗಿರ್ಬೋದು ಅಥವಾ ಮಾಧ್ಯಮ ಆಗಿರ್ಬೋದು, ಆ ಜನಗಳಿಗೆ ಅದು ಆಕರ್ಷಣೀಯವಾಗಿರಬೇಕು. ಆವಾಗ ಏನಾಗ್ತದೆ ಅಂದರೆ ಅದನ್ನು ನೋಡುವ ಕೇಳುವ ಅಂತ ಆಗ್ತದೆ. ಇಲ್ಲಿ ಎಲ್ಲ ಅವರು ಅಂಥವರೇ ಇರೋದರಿಂದ ಎಲ್ಲ, ಅದು ಸತೀಶರಿರ್ಬೋದು, ಸತೀಶ್ ಗುಂಡೆಗಾಗಿರ್ಬೋದು, ವಸಂತರು ಇರ್ಬೋದು, ದಿನೇಶರಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಶಶಿಧರ್ ಪೊಯ್ಯತ್ ಬೈಲಿರ್ಬೋದು, ಮೋಹನ್ರಿರ್ಬೋದು, ಎಲ್ಲರೂ ಕೂಡ ನಮ್ಮ ಆರೀಫ್ ಕಲ್ಕಟ್ಟಾ ಇದ್ದಾರೆ, ಎಲ್ಲರೂ ಕೂಡ ಎಂಥದ್ದು ಗೊತ್ತಂಡ ಒಳ್ಳೆ ರೀತಿಯಲ್ಲಿ ನಮ್ಮ ಅನ್ಸರ್ ಕೂಡ ಇದ್ದಾರೆ ಇಲ್ಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಿಸುವಂಥ ಕೆಲಸವನ್ನು ಮಾಡ್ತಾರೆ.
ಆದ ಕಾರಣ ಅದು ಬಹಳ ಅಗತ್ಯತೆ. ಆದ್ದರಿಂದ ಅಂತಹ ಒಂದು ಒಳ್ಳೆಯ ಪತ್ರಕರ್ತರ ಸಂಘ ಇದು. ಇಂಥ ಸಂಘದಲ್ಲಿ ಇಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಡೆತಕ್ಕಂಥ ಇದು ಕಾರ್ಯಕ್ರಮ ಉಂಟಲ್ಲ, ಇದು ಬಹಳ ಉಪಯುಕ್ತವಾದಂಥ ಕಾರ್ಯಕ್ರಮ. ಇದನ್ನು ಎಲ್ಲ ಸಂಘಟನೆಗಳು ಮಾಡಬೇಕು. ಇಂಥ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಕೂಡ ಮಾಡಬೇಕಾದಂಥ ಅಗತ್ಯವಿದೆ. ಇನ್ನು ಒಂದು ಎರಡು ವಿಚಾರವನ್ನೇ ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಈ ದೀಪಾವಳಿ ಸೌಹಾರ್ದ ಅಂತ ಹೇಳುವಾಗ ಒಂದು ಎರಡು ವಿಚಾರಗಳು ನಾವು ಸಮಾಜಕ್ಕೆ ಕೊಡಬೇಕಾಗ್ತದೆ. ಒಂದು ಎಂತಂದರೆ ಈ ಮತಗಳು ಅಂತ, ಮತ ಧರ್ಮ ಅದು ಇದು ಇಂಥ ಬಹಳ ದೊಡ್ಡ ದೊಡ್ಡ ಎಂಥದ್ದು ವೇದಿಕೆಯಲ್ಲಿ ನಾವು ಭಾಷಣಗಳನ್ನೆಲ್ಲ ಮಾಡ್ತೇವೆ. ಮತಗಳು ಹಲವು, ಮತ ಅಂದರೆ ಹಲವು, ಅದು ಒಂದೆರಡಲ್ಲ, ಮತಗಳು ತುಂಬ ಉಂಟು. ಆದರೆ ಧರ್ಮ ಒಂದೇ, ಇದನ್ನೆಲ್ಲರೂ ನೆನಪಿಟ್ಕೊಳ್ಬೇಕು. ಯಾಕಂದರೆ ಮತಗಳು ತುಂಬ ಇರ್ಬೋದು, ಆದರೆ ಧರ್ಮ ಒಂದೇ. ಮತಗಳ ಹೊಂದಾಣಿಕೆಯೇ ಧರ್ಮ, ಮತಗಳ ಹೊಂದಾಣಿಕೆಯೇ ಧರ್ಮ. ಸರಿಯಾದ ರೀತಿಯಲ್ಲಿ ಬದುಕುವುದೇ ಧರ್ಮ. ಜೀವನ ಮೌಲ್ಯಗಳೇ ಧರ್ಮ. ತಾನೂ ಬದುಕಬೇಕು, ಇತರರನ್ನು ಬದುಕು ಕೊಡಬೇಕು. ತಾನೂ ಸಂತೋಷ ಪಡಬೇಕು, ಇತರರಿಗೆ ಸಂತೋಷ ಕೊಡಬೇಕು. ಇದು ಧರ್ಮ. ಆದ ಕಾರಣ ಈ ದೀಪಾವಳಿಯ ಈ ಹಬ್ಬದ ಈ ಒಂದು ಸಂದೇಶ ಏನು ಅಂತ ಅಂದರೆ, ತಾನೂ ಬದುಕಬೇಕು, ಇತರರನ್ನು ಬದುಕು ಕೊಡಬೇಕು. ತಾನೂ ಸಂತೋಷ ಪಡಬೇಕು, ಇತರರಿಗೆ ಸಂತೋಷ ಕೊಡಬೇಕು ಅನ್ನುವಂಥದ್ದೇ ಈ ದೀಪಾವಳಿ ಹಬ್ಬದ ಒಂದು ಮುಖ್ಯ ಸಂದೇಶ. ಅದು ಅದನ್ನು ನಾವು ಅರ್ಥೈಸಿಕೊಂಡು, ಯಾಕೆಂತಂದರೆ ನಾವು ಈಗ ಆಧುನಿಕ ಕಾಲದಲ್ಲಿ ಬಹಳಷ್ಟು ಮುಂದುವರೆದಿದ್ದೇವೆ. ವಿಜ್ಞಾನ, ವಿಜ್ಞಾನದ ಏನೆಲ್ಲ ನಮಗೆ ಸಿಗಬೇಕೋ ಅದನ್ನೆಲ್ಲ ನಾವು ಪಡೀತಾ ಇದ್ದೇವೆ. ಅಷ್ಟೆಲ್ಲ ಸೌಲಭ್ಯಗಳನ್ನು ಪಡೆದಿದ್ರೂ ಕೂಡ ನಮ್ಮ ಆತ್ಮಜ್ಞಾನ ಎನ್ನುವಂಥದ್ದು ಅಷ್ಟರ ಅದೇ ರೀತಿಯಲ್ಲಿ ಬೆಳೆಯಲಿಲ್ಲ. ಅದು ಆತ್ಮಜ್ಞಾನ ಎನ್ನುವಂಥದ್ದು, ಆತ್ಮಜ್ಞಾನ ಬೆಳೀಬೇಕಾಗಿದ್ದರೆ ಅಂತರಂಗ ಸಂಸ್ಕಾರ ಬೆಳೀಬೇಕು. ಆತ್ಮಜ್ಞಾನ ಬೆಳೀಬೇಕಾಗಿದ್ದರೆ ಅಂತರಂಗದ ಸಂಸ್ಕಾರ ಬೆಳೀಬೇಕು. ಅಂತರಂಗದ ಸಂಸ್ಕಾರ ಬೆಳೀಬೇಕು ಅಂತಂದರೆ ಅದು ವಿಜ್ಞಾನದಿಂದ ಆಗೋಲ್ಲ, ಅಥವಾ ನಮ್ಮ ಆಧುನಿಕತೆಯಿಂದ ಅದು ಆಗಲ್ಲ. ಅದು ಯಾವುದರಿಂದ ಆಗ್ತದೆ ಅಂತಂದರೆ ಒಳ್ಳೆಯ ಮನಸ್ಸನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕು. ಒಳ್ಳೆಯ ಮನಸ್ಸನ್ನು ಕಟ್ಟಿದೆವು ಅಂತಾದರೆ ಅಂತರಂಗದ ಸಂಸ್ಕಾರವನ್ನು ನಾವು ಬೆಳೆಸಿಕೊಳ್ಳಲಿಕ್ಕೆ ಆಗ್ತದೆ. ಈ ಕಾರ್ಯ ನಾವು ಮಾಡದೇ ಇದ್ದರೆ ಯಾವುದೇ ಹಬ್ಬಗಳ ಆಚರಣೆಗಳು ಅದು ಇದು ಅಂತ ಮಾಡಿದರೂ ಕೂಡ ಅದು ಏನು ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆಂತಂದರೆ ಅಲ್ಲಿ ನಂಬಿಕೆ ಇರಬೇಕು. ನಂಬಿಕೆಯ ಕ್ರಿಯಾತ್ಮಕ ರೂಪವೇ ಆಚರಣೆ. ನಂಬಿಕೆಯ ಕ್ರಿಯಾತ್ಮಕ ರೂಪವೇ ಆಚರಣೆ. ಆದ ಕಾರಣ ನಂಬಿಕೆ ಎಲ್ಲವೂ ಕೂಡ ನಂಬಿಕೆಯ ನೆಲೆಗಟ್ಟಿನಲ್ಲಿ ನಿಂತಿದೆ. ನಮ್ಮ ಎಲ್ಲ ಹಬ್ಬಗಳ ಆಚರಣೆಯೂ ಕೂಡ ಅದು ಇಸ್ಲಾಮ್ ಮುಸಲ್ಮಾನರ ಹಬ್ಬಗಳಿರ್ಬೋದು ಅಥವಾ ಕ್ರೈಸ್ತರ ಹಬ್ಬ ಇರ್ಬೋದು, ಹಿಂದೂಗಳ ಹಬ್ಬ ಇರ್ಬೋದು, ಎಲ್ಲವೂ ಕೂಡ ನಂಬಿಕೆಯ ನೆಲೆಗಟ್ಟಿನಲ್ಲಿ ನಿಂತಿದೆ. ಆದ ಕಾರಣ ನಂಬಿಕೆಯ ನೆಲೆಗಟ್ಟನ್ನು ನಾವು ಬಿಟ್ಟು ನಾವು ಯಾವುದೇ ಹಬ್ಬಗಳನ್ನು ಆಚರಿಸಿದ್ದು ಅದಕ್ಕೆ ಅರ್ಥವಿಲ್ಲ ಅಂತಲೇ ಅರ್ಥ. ಆದ ಕಾರಣ ಅಂತಹ ಹಬ್ಬಗಳನ್ನು ನಾವು ಆಚರಿಸ್ತಾ ಇರುವಾಗ ಆ ಹಬ್ಬಗಳ ಹಿಂದಿರತಕ್ಕಂತಹ ಏನು ಸತ್ಯ ಇದೆ, ಏನು ಸಂದೇಶ ಇದೆ, ಇದನ್ನು ನಾವು ಅರ್ಥೈಸಿಕೊಂಡು ಆ ಹಬ್ಬಗಳನ್ನು ನಾವು ಆಚರಿಸಿದೆವು ಅಂತಾದರೆ ನಾವು ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತೆ ಆಗ್ತದೆ. ಅಂತಹ ಕೆಲಸ ಕಾರ್ಯಗಳು ನಮ್ಮಿಂದ ಆಗಬೇಕು. ಅದೇ ರೀತಿಯಲ್ಲಿ ಈ ಪತ್ರಕರ್ತರ ಸಂಘ ಇರ್ಬೋದು, ಮಾಧ್ಯಮಗಳಿರ್ಬೋದು, ಇಂತಹ ಒಂದು ಏನು ಜೀವನಕ್ಕೆ ಬೇಕಾದಂತಹ ಬದುಕು ಕಟ್ಟುವಂತಹ ಏನೇನು ಮೌಲ್ಯಗಳಿದೆ ಅದನ್ನೆಲ್ಲ ಎತ್ತಿ ತೋರಿಸುವಂತಹ ಒಂದು ಕೆಲಸವನ್ನು ಮಾಧ್ಯಮಗಳು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತಾ ಹೋದರೆ ನಮ್ಮ ಈ ದೇಶದಲ್ಲಿ ಆಗಲಿ ನಮ್ಮ ಸಮಾಜದಲ್ಲಾಗಲಿ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಎನ್ನುವಂತಹ ಮಾತಿನೊಂದಿಗೆ ಇಂತಹ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದಕ್ಕಾಗಿ ಈ ಮೂರು ಜನಾಂಗದ ಸಾಧಕರನ್ನು ಇಲ್ಲಿ ಗುರುತಿಸಿ ತೋರಿಸಿಕೊಟ್ಟದ್ದಕ್ಕಾಗಿ ಈ ಒಂದು ಏನು ತಿಂಗಳ ಬೆಳಕು ಅಂತ ನಾವು ಅದನ್ನು ಕರೀತಾ ಇದ್ದೇವೆ. ಆ ಈ ಒಂದು ಬೆಳಕು ಅದು ದೀಪಾವಳಿಯ ಈ ಸಂದರ್ಭದಲ್ಲಿ ಬೆಳಕು ಅಂದರೆ ಅದು ನಮ್ಮ ಬದುಕಿನಲ್ಲಿ ನಮಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಹೋಗಬೇಕೆನ್ನುವಂಥ ದಿವ್ಯವಾದಂಥ ಸಂದೇಶವನ್ನು ಕೊಡತಕ್ಕಂಥ ಈ ಬೆಳಕಿನ ಹಬ್ಬವನ್ನು ಆಚರಿಸುವುದರೊಟ್ಟಿಗೆ ಇಂತಹ ಸಾಧಕರನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದೆವು ಅಂತಾದರೆ ಅದು ಯಾವಾಗಲೂ ನಾನು ಹೇಳುವಂಥದ್ದು ವಿಚಾರ ಅಂತಂದರೆ ಸಂಸ್ಕಾರಯುತ ಜನಗಳು ಮಾಡುವಂಥ ಸಂಸ್ಕಾರಯುತವಾದಂಥ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಸಂಸ್ಕಾರಯುತವಾದಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥ ಉಳ್ಳಾಲ ಪತ್ರಕರ್ತ ಸಂಘಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದಂಥ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿ ಇನ್ನೂ ಕೂಡ ಈ ಒಂದು ಕಾರ್ಯಕ್ರಮಗಳು ಮುಂದುವರಿಯಲಿ, ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶಗಳು ಹೋಗುವಂತಾಗಲಿ
ನಮ್ಮ ಮುಂದಿನ ಜನಾಂಗ ಅದು ಉಪಯುಕ್ತ ಪ್ರಜೆಗಳಾಗಿ ಈ ದೇಶದಲ್ಲಿ ಬದುಕಿ ಬಾಳಲಿ ಅಂತ ನನ್ನ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತನಾಡಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಮತಗಳು ಮಾತ್ರ ಬೇರೆಂತೆ, ಧರ್ಮ ಒಂದೇ ಅಂತೆ. ಬಹಳ ಕಡಿಮೆ ಅವಧಿ, ಎರಡೇ ದಿನದಲ್ಲಿ ನಾನು ರವೀಂದ್ರಣ್ಣನ ಹತ್ರ ಕೇಳಿಕೊಂಡೆ. ಬಹಳ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಚಂದ ಗಾಣಿಸಿಕೊಟ್ರು ಮತ್ತು ಅವರಿಂದ ಈ ಸನ್ಮಾನವನ್ನು ಸ್ವೀಕರಿಸಿದವರಲ್ಲಿ ಕೂಡ ಆ ಕೃತಾರ್ಥತೆಯನ್ನು ನಾವು ಗಮನಿಸಿದ್ದೇವೆ.